ಎಸ್, ಇನ್ನು ಬಂದಾಯ್ತು ಬೆಂಗಳೂರು ಬಂದು, ನೆಕ್ಸ್ಟ್ ಕರ್ನಾಟಕ ಬಂದಿದೆ. ಇದ್ರ ನಡುವೆ ಮತ್ತೆ 3000 ಕ್ಯೂಸೆಕ್ ನೀರು ದಿನಕ್ಕೆ ಬಿಡಬೇಕು ತಮಿಳ್ನಾಡಿಗೆ. ಸೊ ಇದ್ರ ಬಗ್ಗೆ ಯಾವೆಲ್ಲ ನಾಯಕರು ಏನೆಲ್ಲ ಹೇಳಿದ್ರು ಅಂತ ನೋಡೋದಾದ್ರೆ, ಡಿ ಕೆ ಶಿವಕುಮಾರ್, ಜನತೆಯ ಹೋರಾಟಕ್ಕೆ ನಾವು ಬೆಲೆ ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದರೆ, ತಮಿಳ್ನಾಡು 12,000 ಕ್ಯೂಸೆಕ್ ನೀರು ಬೇಕು ಅಂತ ಕೇಳಿತ್ತು, ಆದರೆ ಸಮಿತಿಯ ಇದನ್ನು ತಿರಸ್ಕರಿಸಿದೆ. ಇದೊಂದು ರೀತಿಯ ಸಮಾಧಾನ ಸಂಗತಿ. ಜೊತೆಗೆ ರಾಜ್ಯದ ಜನತೆಯ ಹೋರಾಟಕ್ಕೆ ನಾವು ಬೆಲೆ ಕೊಡ್ತೀವಿ, ಈಗ ಬೆಲೆ ಕೂಡ ಸಿಕ್ಕಿದೆ, ಸಿಕ್ಕಂತಾಗಿದೆ ಹೋರಾಟದಿಂದ. ತಮಿಳ್ನಾಡಿಗೆ ಮಾಮೂಲಿ 2-3 ಸಾವಿರ ಕ್ಯೂಸೆಕ್ ನೀರು ಹೋಗ್ತಾನೆ ಇರುತ್ತೆ, ಅದರ ಜೊತೆ ಇನ್ನೊಂದು ಅಥವಾ 2,000 ಕ್ಯೂಸೆಕ್ ತರಿಸಬೇಕಾಗುತ್ತೆ. ಕಾವೇರಿ ಕೊಳದ ಜಲಾಶಯಗಳಿಗೆ ಒಳ್ಳೆಯ ಅರಿವು ಚೆನ್ನಾಗಿದೆ, ಸಮಸ್ಯೆ ಇಲ್ಲ ಅನ್ನೋ ಮಾಹಿತಿಯನ್ನು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್. ಬಂದ ಹೆಸರಲ್ಲಿ ಸಾರ್ವಜನಿಕರ ಆಸ್ತಿ ಹಾನಿ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ತೀವಿ, ಅದು ಶಾಸಕರಾದರೂ ಸರಿ ಯಾರಾದರೂ ಸರಿನೇ ಹಾನಿ ಮಾಡಿದ್ರೆ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿದರು. ಇನ್ನು ಬಸವರಾಜ ಬೊಮ್ಮಾಯಿ ಮಾತನಾಡಿದ್ದಾರೆ, ರಾಜ್ಯದಲ್ಲಿ ಪೊಲೀಸ್ ಸರ್ಕಾರ ಇದೆ, ಪ್ರತಿಭಟನೆ ವಿಚಾರವಾಗಿ ಹತ್ತಿಕ್ಕೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ನಾವು ಅಧಿಕಾರದಲ್ಲಿದ್ದಾಗ ಪ್ರತಿಭಟನೆ ಹತ್ತಿಕ್ಕುವ ಕೆಲಸ ಮಾಡಿಲ್ಲ, ಆದರೆ ಈಗ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇನ್ನೆಂದೂ ಮಾಡದ ರೀತಿ ಪೊಲೀಸ್ ಕಾರ್ಯಾಚರಣೆ ಮಾಡಿಸಿದೆ. ಬಂದ್ ಯಶಸ್ವಿ ಆಗಬಾರದು ಅನ್ನೋದು ಸರ್ಕಾರದ ಉದ್ದೇಶ ಆಗಿತ್ತು, ಆದರೆ ಜನರು ಸಾರ್ವಜನಿಕರು ಸ್ವಯಂಪ್ರೇರಿತವಾಗಿ ಬಂದ್ಗೆ ಸಹಕಾರ ಕೊಟ್ಟಿದ್ದಾರೆ, ಹಾಗಾಗಿ ಬಂದ್ ಯಶಸ್ವಿ ಆಗಿದೆ ಅಂತ ಹೇಳಿದರು. ಜನಾಕ್ರೋಶ ಹೊರ ಹಾಕಿದ್ದಾರೆ, ಸರ್ಕಾರ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಅಂತ ಆರೋಪ ಮಾಡಿದರು ಬೊಮ್ಮಾಯಿ. ಹಿಂದೆ ಮುಂಡುವಾದ ಮಾಡಿ ಮೇಕೆದಾಟು ಪಾದಯಾತ್ರೆ ಮಾಡಿದರು, ಬೆಂಗಳೂರಲ್ಲಿ ಸಭೆಗೆ ಅವಕಾಶವಿಲ್ಲ ಅಂದರೂ ಪ್ರತಿಭಟನಾ ಸಭೆ ಮಾಡಿದರು, ಆದರೆ ಇಂದು ರೈತ ನಾಯಕರ ಕುರುಬೂರು ಸೇರಿದಂತೆ ಬೇರೆಯವರಿಗೆ ರ್ಯಾಲಿಗೆ ಅವಕಾಶನೇ ಕೊಟ್ಟಿಲ್ಲ ಅಂತ ವಾಗ್ದಾಳಿಯನ್ನು ಮಾಡಿದರು ಬಸವರಾಜ ಬೊಮ್ಮಾಯಿ. ಇನ್ನು ದೇವೇಗೌಡರು ಕೂಡ ಈ ವಿಚಾರವಾಗಿ ಮಾತನಾಡಿದ್ದಾರೆ. ಹಿಂದೆ ನಾನು ಪ್ರಧಾನಮಂತ್ರಿ ಆಗಿದ್ದಾಗ ಭಾರತ ಮತ್ತು ಬಾಂಗ್ಲಾ ನಡುವಿನ 30 ವರ್ಷದ ನೀರಿನ ಸಮಸ್ಯೆಯನ್ನು ಬಗೆಹರಿಸಿದ್ದೆ, ನನಗೆ ಅಧಿಕಾರ ಸಿಕ್ಕಿದ್ದು ಕೇವಲ 10ನೇ ತಿಂಗಳು ಅಂತ ದೇವೇಗೌಡರು ಹಳೆ ನೆನಪು ಮಾಡಿಕೊಂಡ್ರು. ಹಿಂದಿನ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ 10 ವರ್ಷ ಇತ್ತು, ಈಗ NDA ಸರ್ಕಾರ ಸುಮಾರು 10 ವರ್ಷ ಆಯಿತು ಚಿಕ್ಕಮ್ಮೆ. ಸೊ 10 ತಿಂಗಳಲ್ಲಿ ನಾನು ಎರಡು ದೇಶಗಳ 30 ವರ್ಷಗಳ ಇತಿಹಾಸವಿದ್ದ ಜಲವಿವಾದವನ್ನು ಬಗೆಹರಿಸಿದ್ದೆ, ಆದರೆ ಈಗ ಕರ್ನಾಟಕ ಮತ್ತು ತಮಿಳ್ನಾಡಿನ ಕಾವೇರಿ ವಿವಾದವನ್ನು ಬಗೆಹರಿಸೋ ಬಗ್ಗೆ ಅವಕಾಶ ಇದೆ, ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಗಮನ ಹರಿಸ್ಬೇಕು ಅನ್ನೋ ರೀತಿಯಾಗಿ ಮಾತನಾಡಿದ್ರು. ಸೂಚ್ಯವಾಗಿ ಕರ್ನಾಟಕ ಮತ್ತು ತಮಿಳ್ನಾಡನ್ನು ಕಾವೇರಿ ವಿಚಾರವನ್ನು ಬಗೆಹರಿಸಬೇಕು, ಸಾಧ್ಯ ಇದೆ ಅನ್ನೋ ಒಂದು ಸಲಹೆಯನ್ನು ದೇವೇಗೌಡರು ಕೊಟ್ಟರು. ಇನ್ನು ಮೈಸೂರಲ್ಲಿ CM ಸಿದ್ದರಾಮಯ್ಯ ಮಾತನಾಡಿದ್ರು, ವಿನಾಕಾರಣ JDS ಮತ್ತು BJP ರಾಜಕೀಯ ಮಾಡ್ತಾ ಇದ್ದಾವೆ ಅನ್ನೋ ಒಂದು ಆರೋಪವನ್ನು ಮೈಸೂರಿನಲ್ಲಿ ಮಾಡಿದ್ರು. ರಾಜಕೀಯ ಕಾರಣಕ್ಕೆ JDS BJP ಹೋರಾಟ ಮಾಡ್ತಾ ಇದ್ದಾವೆ, ರಾಜ್ಯ ಸರ್ಕಾರದ ವೈಫಲ್ಯದಿಂದ ನೀರು ಹೋಗಿದೆ ಅಂತ ಹೇಳ್ತಾರೆ. ದೇವೇಗೌಡರು ಯಡಿಯೂರಪ್ಪ ಕಾಲದಲ್ಲೂ ಕೂಡ ಅದೇ ತಂಡ ಇತ್ತು, ನಮ್ಮ ಕಾಲದಲ್ಲೂ ಕೂಡ ಅದೇ ವಕೀಲರ ತಂಡ ಇದೆ ಅಂತ BJP ಹಾಗೂ JDS ವಿರುದ್ಧ CM ಸಿದ್ದರಾಮಯ್ಯ ವಾಗ್ದಾಳಿಯನ್ನು ಮಾಡಿದ್ದಾರೆ. ಒಟ್ಟಿನಲ್ಲಿ ರಾಜಕಾರಣ ರಾಜಕಾರಣ ರಾಜಕಾರಣ, ಯಾರು ಏನೇ ಹೇಳಿ ರಾಜಕಾರಣ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು, ಆರೋಪ ಪ್ರತ್ಯಾರೋಪ, ಆರೋಪಗಳಿಗೇನು ಬರ ಇಲ್ಲ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಆರೋಪ ಮಾಡ್ತಾಯಿದ್ದಾರೆ. ಸಹಜವಾಗಿಯೇ 1,000 ಕ್ಯೂಸೆಕ್ ನೀರು ಹೋಗ್ತಾ ಇರುತ್ತೆ ಪ್ರತಿದಿನ ತಮಿಳ್ನಾಡಿಗೆ, ಡಿ ಕೆ ಶಿವಕುಮಾರ್ ಹೇಳಿದಂತೆ 1,000-2,000 ಕ್ಯೂಸೆಕ್ ನೀರು ಜಾಸ್ತಿ ಬಿಡಬೇಕಾಗುತ್ತೆ. ಸೊ ಮಳೆ ಆದರೆ ತೊಂದರೆ ಇಲ್ಲ, ಸೊ ಇನ್ನೂ ಜಾಸ್ತಿ ಬಿಡಬೇಕು ಅಂದರೆ ಮತ್ತಷ್ಟು ಹೋರಾಟ ತೀವ್ರ ಆಗಬಹುದು.